ದೆಹಲಿಯಲ್ಲಿ ನೂತನ ಸಂಸತ್ ಭವನದ ನಿರ್ಮಾಣ ಕಾಮಗಾರಿ ಭರದಿಂದ ನಡೀತಿದೆ ಎಲ್ಲರಿಗೂ ಗೊತ್ತು ಸೆಂಟ್ರಲ್ ವಿಸ್ತಾ ಅಂತ ಅದರ ಭಾಗವಾಗಿ ಅಲ್ಲ ಫೈನಲ್ ಅದರ ಒಂದು ಭಾಗ ಇದು ಒಂದು ಭಾಗ ಅಷ್ಟೇ ಅಷ್ಟೇ ಅದು ಲಾರ್ಜ್ ಪ್ರಾಜೆಕ್ಟ್ ಅದು ಅದರ ಒಂದು ಭಾಗ ಆ ಭಾಗದ ಭಾಗವಾಗಿ ಇದು ಪ್ರಧಾನ ಕಟ್ಟಡದ ಮೇಲ್ಭಾಗದಲ್ಲಿ ಅಳವಡಿಸುವಂತಹ ರಾಷ್ಟ್ರೀಯ ಲಾಂಛನ ಅದೇ ಅದೇ ನಮ್ಮದು ನಮ್ಮ ಥರ ಅದನ್ನ ಇವತ್ತು ಅನಾವರಣ ಮಾಡಿದ್ರು ಪ್ರೈಮ್ ಮಿನಿಸ್ಟ್ರು ಓಂ ಬಿರ್ಲಾ ಸ್ಪೀಕರು ಇದ್ದರು ಪೂಜಾ ಕಾರ್ಯಕ್ರಮ ಎಲ್ಲ ಮಾಡಿದ್ರು ನಾಲ್ಕು ಅಶೋಕ ಚಕ್ರ ಮತ್ತು ನಾಲ್ಕು ಸಿಂಹಗಳನ್ನು ಒಳಗೊಂಡ ರಾಷ್ಟ್ರೀಯ ಲಾಂಛನ ಕಂಚಿನಿಂದ ತಯಾರಿ ಮಾಡಿದ್ದಾರೆ ಇದನ್ನು ಎತ್ತರ ಆರು ಪಾಯಿಂಟ್ ಐದು ಮೀಟರು ಒಂಬತ್ತು ಸಾವಿರದ ಐನೂರು ಕೆ ಜಿ ಒಂಬತ್ತು ಕಲಾವಿದರು ಒಂಬತ್ತು ತಿಂಗಳು ತೊಗೊಂಡ್ರಂತೆ ಇದಕ್ಕೆ ಕಾಂಗ್ರೆಸ್ ವಿಪಕ್ಷನ ಕರೆದಿಲ್ಲ ಅಂತ ಇಪ್ಪತ್ತ್ ಮೂರು ಹೊತ್ತಿಗೆ ಸ್ವ ಈ ಭವನ ಎಲ್ಲ ಮುರಿ ಅಲ್ಲಿ ಜಂಟಿ ಸದನ ಎಲ್ಲ ನಡೀಬೇಕಾಗತ್ತೆ ಸಾವಿರದ ಇನ್ನೂರೈವತ್ತು ಕೋಟಿ ರೂಪಾಯಿದು ವೆಚ್ಚದಲ್ಲಿ ಇದು ಹದಿಮೂರು ಎಕರೆ ಇದು ಒಂದು ಭಾಗ ಟೋಟ್ಲಿ ಎಷ್ಟೋ ಐದು ಸಾವಿರನೋ ಆರು ಸಾವಿರ ಕೋಟಿನೋ ಎಷ್ಟೋ ಇದೆ ಅದರದ್ದು ಟೋಟಲ್ ಪ್ರಾಜೆಕ್ಟ್ ಅದು ಒಂದು ಭಾಗ ಇದು ಆಲ್ ರೈಟ್ ಯಾಕೆ ಕರೀಲಿಲ್ಲ ಇಪ್ಪತ್ತು ಇಪ್ಪತ್ತರ ಇದ್ರದ್ದು ಇನಾಗ್ರೇಷನ್ಗೋ ಕ ಇದು ಶಂಕುಸ್ಥಾಪನೆಗೋ ಕರೆದಿದ್ರು ಯಾರು ಹೋಗ್ಲೇ ಇಲ್ಲ ಇವರು ಇವ್ರು ಹೋಗ್ಲೇ ಇಲ್ಲ ಇವ್ರು ನೀವು ಬರ್ತಿರೋ ಬಿಡ್ತೀರೋ ಫಂಕ್ಷನ್ ಇದೆ ಬಂದ್ರಪ್ಪ ಅಂತ ಕರೆದು ಬಿಡಿ ನಿಮ್ಗೇನು ಗಂಟು ಹೋಗೋದು ಅದರಲ್ಲಿ ಅಲ್ಲ ಇದನ್ನು ಕಟ್ಟಕ್ಕೆ ಅಪಸ್ವರ ಆಯ್ತಲ್ಲ ಸರ್ ಆಯ್ತು ಈಗ ಒಪ್ಕೊಂಡಂಗೆ ಆಯ್ತಾ ಹಂಗಾರೆ ಹ್ಮ್ ಕರೀಲಿಲ್ಲ ಅಂದ್ರೆ ಏನ್ ಕಾಂಗ್ರೆಸ್ನವರು ಅರ್ಥ ನಾವು ಪದವಿ ಯೋಜನೆ ಅಂತ ಅರ್ಥ ಅಂದ್ರೆ ಅವರು ಕರಿಬೇಕು ನಾವು ಪ್ರಾಜೆಕ್ಟ್ ಎಲ್ಲ ಎಸ್ ಇನ್ನು ಸಾವಿರಾರು ಕೋಟಿ ವಂಚಿಸಿ ಬ್ರಿಟನ್ ಅಲ್ಲಿ ತಲೆಮರೆಸಿಕೊಂಡಿರುವ ಉದ್ಯಮಿ ವಿಜಯ್ ಮಲ್ಯಾಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ ಕೋರ್ಟ್ ತೀರ್ಪು ಧಿಕ್ಕರಿಸಿದ ಪ್ರಕರಣದಲ್ಲಿ ಮಲ್ಯಾಗೆ ನಾಲ್ಕು ತಿಂಗಳು ಜೈಲುವಾಸ ಮತ್ತು ಎರಡು ಸಾವಿರ ರೂಪಾಯಿ ದಂಡ ವಿಧಿಸಿ ತೀರ್ಪು ಕೊಟ್ಟಿದೆ ಅಲ್ಲದೆ ರಹಸ್ಯವಾಗಿ ಮಕ್ಕಳ ಹೆಸರಿಗೆ ವರ್ಗಾಯಿಸಿದ ನಲವತ್ತು ಮಿಲಿಯನ್ ಡಾಲರ್ ಹಣ ಅಂದ್ರೆ ಹೆಚ್ಚು ಕಡಿಮೆ ಮುನ್ನೂರು ಹದಿನೆಂಟು ಕೋಟಿ ಹಣವನ್ನು ನಾಲ್ಕು ವಾರದಲ್ಲಿ ಬಡ್ಡಿ ಸಮೇತ ಬ್ಯಾಂಕ್ಗಳಿಗೆ ಕಟ್ಟುವಂತೆ ಸೂಚನೆ ಕೊಟ್ಟಿದೆ ಈ ಮೊತ್ತವನ್ನು ಡೆಪಾಸಿಟ್ ಮಾಡದೇ ಇದ್ರೆ ಮಲ್ಯಾಗೆ ಸೇರಿದ ಆಸ್ತಿಗಳನ್ನು ಜಪ್ತಿ ಮಾಡಿಕೊಳ್ಳುವಂತೆ ಬ್ಯಾಂಕ್ಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಎಲ್ಲಿದೆ ಸಾರ್ ಅವ್ರ ಹತ್ರ ಕೊಡಕ್ಕೆ ನಿಮ್ಗೆ ನೀವು ಹೇಳದ ತಕ್ಷಣ ಓಕೆ ಆಸ್ತಿ ಅಂತ ಇಂದು ಇದೆಯಾ ಯಾವ್ದಾರು ಆಸ್ತಿ ಆಗಲೇ ಸುಮಾರು ಎಲ್ಲ ಬಾಕಿ ಇದೆಯಾ ಐಡಿಯಾ ಓಕೆ ಇನ್ನು ನಾಲ್ಕು ದಿನಗಳ ಹಿಂದೆ ದಾರುಣವಾಗಿ ಹತ್ಯೆಯಾದ ಜಪಾನ್ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅಂತ್ಯಕ್ರಿಯೆ ನಾಳೆ ಟೋಕಿಯೋದಲ್ಲಿ ನಡೆಯಲಿದೆ ಅಮೆರಿಕದ ಬ್ಲಿಂಕನ್ ಸೇರಿ ವಿಶ್ವದ ಹಲವು ಗಣ್ಯರು ಭಾಗವಹಿಸುತ್ತಿದ್ದಾರೆ ಈ ನಡುವೆ ನಿನ್ನೆ ನಡೆದ ಜಪಾನ್ ಸಂಸತ್ನ ಮೇಲ್ಮನೆ ಚುನಾವಣೆಯಲ್ಲಿ ಆಡಳಿತಾರೂಢ ಮೈತ್ರಿ ಜಯಬೇರಿ ಬಾರಿಸಿದೆ ಶಿಂಜೋ ಅಬೆ ಅವರ ಎಲ್ ಡಿ ಪಿ ಪಕ್ಷ ಕೂಡ ಈ ಮೈತ್ರಿ ಸರ್ಕಾರದ ಒಂದು ಭಾಗ ಆಗಿತ್ತು ಇನ್ಫ್ಯಾಕ್ಟ್ ಅವರು ಕೂಡ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸ್ತಾ ಇರಬೇಕಾದ್ರೆ ಅವರ ಮೇಲೆ ಕೊಲೆ ಅವರು ಅಟ್ಯಾಕ್ ಆಗಿದ್ದು ಕೊಲೆ ಆಗಿದ್ದು ಈ ನಡುವೆ ಶಿಂಜೋ ಅಬಿಯನ್ನು ಕೊಂದಿದ್ದ ಹಂತಕ ಯೂಟ್ಯೂಬ್ ನೋಡಿ ಗನ್ ತಯಾರಿ ಮಾಡಿದ್ದ ಗುಂಡು ಹಾರಿಸೋದಕ್ಕೆ ರಿಹರ್ಸಲ್ ಕೂಡ ನಡೆಸಿದ್ದ ಅನ್ನೋ ಮಾಹಿತಿ ತನಿಖೆಯಲ್ಲಿ ಹೊರ ಬಂದಿದೆ ಯೂಟ್ಯೂಬ್ ನೋಡಿ ಏನೇನು ಕಲ್ತ್ಕೊಂಡು ಮಾಡಿದಾರೋ ಅದ್ಯಾವುದೋ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಇನ್ನೇನೇನು ಮಾಡಿದಾರೋ ಹೇಗೆ ತಂತ್ರಜ್ಞಾನ ನಮಗೆ ಸಹಾಯಕಾರಿಯಾಗುವ ಬದಲು ಅಪಾಯಕಾರಿ ಅಪಾಯಕಾರಿ ಆಗೋಗ್ತಾ ಇದೆ ಅನ್ನೋಕ್ಕೆ ಇವೆಲ್ಲ ದಾರಿ ಅಥವಾ ಹೇಗೆ ನಾವು ಅದನ್ನು ದುರ್ಬಳಕೆ ಮಾಡ್ಕೋತೀವಿ ಎನ್ನಕ್ಕೂ ಸಾಕ್ಷಿ ಒಂದು ವರ್ಷ ಒಂದೇ ಒಂದು ವರ್ಷ ಚೈನಾ ಸ ಜನಸಂಖ್ಯೆಯಲ್ಲಿ ಚೈನಾವನ್ನು ಭಾರತ ಮೀರಿಸಿ ನಂಬರ್ ಒನ್ ಆಗಲಿದೆ ಅಂತ ವಿಶ್ವಸಂಸ್ಥೆ ಅಂದಾಜಾಗಿದೆ ನನ್ನ ಪ್ರಕಾರ ವಿಶ್ವಸಂಸ್ಥೆ ರಾಂಗ್ ಯಾಕೆ ಸರ್ ಆಗೋಗಿದೆ ಅಂತ ನನ್ನ ಲೆಕ್ಕಾಚಾರ ಲೆಕ್ಕ ಸಿಗ್ತಾ ಇಲ್ಲ ನನ್ನ ಲೆಕ್ಕಾಚಾರ ಹಂಗಪ್ಪ ನನಗನ್ಸೋದು ಆಗೋಗಿದೆ ಈಗಾಗಲೇ ಈಗ ಗಣ ಜನಗಣತಿ ಆಗಿದ್ದು ಪ್ರಕಾರ ಆಗೋಗಿದೆ ಈ ವರ್ಷದ ನವೆಂಬರ್ ಹೊತ್ತಿಗೆ ಎಂಟುನೂರು ಕೋಟಿ ದಾಟತ್ತೆ ಪ್ರಪಂಚದಲ್ಲಿ ವಿಕಾಪೋಟೆ ಬೆಳೀತಾ ಇದೆ ಈ ಆಗ್ನೇಯ ಏಷ್ಯಾ ಪೂರ್ವ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಅತಿ ಹೆಚ್ಚು ಇಲ್ಲಿಂದ ಇನ್ನೂರ ಮೂವತ್ತು ಕೋಟಿ ಇರ್ತಾರೆ ಇದು ಜಗತ್ತಿನ ಶೇಕಡ ಇಪ್ಪತ್ತೊಂಬತ್ತು ಮೂವತ್ತು ಪರ್ಸೆಂಟ್ ಅಷ್ಟು ಜನ ಚೀನಾ ಮತ್ತು ಭಾರತ ಎರಡು ಸ್ಥಾನಗಳಲ್ಲಿ ಇರುತ್ತೆ ದೊಡ್ಡ ಇದು ಚೀನಾದಲ್ಲಿ ನೂರ ಕೋಟಿ ಭಾರತದಲ್ಲಿ ನೂರ ನಲ್ವತ್ತೊಂದು ಕೋಟಿ ಈಗಿದ್ದಾರೆ ಲೆಕ್ಕದಲ್ಲಿ ಇನ್ನೊಂದು ವರ್ಷ ಭಾರತನೇ ಮುಂದಕ್ಕೆ ಹೋಗುತ್ತೆ ಇಪ್ಪತ್ತು ಇಪ್ಪತ್ತ್ಮೂರಲ್ಲಿಂದ ಇಪ್ಪತ್ತು ಐವತ್ತರ ಹೊತ್ತಿಗೆ ಭಾರತದ ಜನಸಂಖ್ಯೆ ನೂರ ಅರವತ್ತಾರು ಕೋಟಿ ಆಗುತ್ತೆ ಅಂತಿದ್ದಾರೆ ಚೀನಾದ ಜನಸಂಖ್ಯೆ ನೂರ ಮೂವತ್ತೇಳು ಕಿಳೀಬೋದು ಅಂತಿದ್ದಾರೆ ಬಿಕಾಸ್ ಅವರು ಒನ್ ಚೈಲ್ಡ್ ಪಾಲಿಸಿ ಫಾಲೋ ಮಾಡಿದ್ರು ಹಂಗಾಗಿ ಆಗತ್ತೆ ಅಂತ ಇದಕ್ಕಾಗಲೇ ಈ ದೇಶದಲ್ಲಿ ಏನು ಹೆಚ್ಚಿಲ್ಲ ನಮ್ಮಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅಂದ್ಕೊಂಡು ಆ ಉಡಾಫೆ ಆ ವಾಯ್ಸ್ ವಾಯಿಸಿ ಏನು ಗಿರಾಕಿ ಮಾತಾಡ್ತಿದ್ದಾರಂತೆ ಕಣ್ಣು ಕಾಣಿಸೋದ್ರೂ ಹೀಗೆ ಇಲ್ದಿದ್ರೂ ಹೀಗೆ ಎಲ್ಲಿಯವರೆಗೆ ಭಾರತ ತನ್ನ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದಕ್ಕೆ ಕ್ರಮಗಳನ್ನು ತೊಗೊಳಲ್ವೋ ಅಲ್ಲಿವರೆಗೆ ನೀವು ಮಾಡುವ ಎಲ್ಲ ಸಾಧನೆಗಳುವೆ ಹುಣಸೆ ಹಣ್ಣು ತಗೊಂಡೋಗಿ ಸಮುದ್ರದಲ್ಲಿ ಮುಳುಗಿಸ್ತಕ್ಕ ಕರೆಕ್ಟ್ ಏನು ಪ್ರಯೋಜನ ಇಲ್ಲ ಈಗಾಗಲೇ ಆಗಿದೆ ಈಗಾಗಲೇ ಜಾಸ್ತಿ ಇದು ಧಾರಣ ಶಕ್ತಿ ಇಲ್ಲ ಭಾರತಕ್ಕೆ ಆ ಜನಸಂಖ್ಯೆಯದು ನೀವು ಏನು ಮಾಡಿದ್ರೂ ತಗಲಲ್ಲ ನೀವು ಎಷ್ಟು ರಸ್ತೆ ಮಾಡಿದ್ರೂ ಮುಗಿಯಲ್ಲ ಎಷ್ಟು ಚರಂಡಿ ಮಾಡಿದ್ರೂ ಮುಗಿಯಲ್ಲ ಎಷ್ಟು ಲೇಔಟ್ ಮಾಡ್ತೀವಿ ಅಂದರೂ ಮುಗಿಯಲ್ಲ ನೀರಿರಲ್ಲ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪವರ್ ಮಾಡೋಕ್ಕಾಗಲ್ಲ ವಿದ್ಯುತ್ ತಯಾರಿಸಿ ಮಾಡೋಕ್ಕಾಗಲ್ಲ ಸಾಕಾಗೋಗುತ್ತೆ ಉಳ್ಕೊಳ್ಳೋದೇ ಇಲ್ಲ ದೇಶ ನನ್ನ ಪ್ರಕಾರದಲ್ಲಿ ಕರೆಕ್ಟ್